ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಅರ್ಧ ಹೊಳು ತೆಂಗಿನಕಾಯಿ ಮತ್ತು ಬೆಲ್ಲದಲ್ಲಿ ಕ್ರೀಮ್ ಇಲ್ಲದೆ ಕಂಡೆನ್ಸ್ ಮಿಲ್ಕ್ ಇಲ್ಲದೆ ತುಂಬ ರುಚಿಯಾದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಮಾಡಬಹುದು, ಹಾಗೆ ಕಡಿಮೆ ಸಾಮಗ್ರಿಗಳಲ್ಲಿ ಬೇಯಿಸದೆ ಈ ರೀತಿ ಐಸ್ ಕ್ರೀಮ್ ಮಾಡಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ, ಬೆಲ್ಲ ಮತ್ತು ತೆಂಗಿನಕಾಯಿಯಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಹೊಡೆದಿಟ್ಕೊಂಡಿದ್ದೀನಿ. ಹಾಗೆ ಕೇವಲ ಅರ್ಧ ಹುಳಷ್ಟು ತೆಂಗಿನಕಾಯಿನ ಐಸ್ ಕ್ರೀಮ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಳನೀರು ಇಲ್ಲದೇ ಇರುವಂಥ ತೆಂಗಿನಕಾಯಿ ಉಪಯೋಗಿಸ್ಕೊಂಡಿದ್ದೀನಿ. ಆವಾಗ ಬೇಗ ಈ ರೀತಿ ತೆಂಗಿನಕಾಯಿನ ಬಿಡಿಸಿಟ್ಕೋಬಹುದು ಅಂತಷ್ಟೇ. ನೀವು ಎಳನೀರು ಇರುವಂಥ ತೆಂಗಿನಕಾಯಿ ಕೂಡ ಉಪಯೋಗಿಸಬಹುದು. ಇದೇ ರೀತಿ ತೆಂಗಿನಕಾಯಿನ ಉಪಯೋಗಿಸ್ಬೇಕು ಅಂತೇನಿಲ್ಲ. ಆದಷ್ಟು ಈ ರೀತಿ ಸಿಪ್ಪೆನ ತೆಗೆದಿಟ್ಕೊಳ್ಳಿ. ಅಂದರೆ ತೆಂಗಿನಕಾಯಿಯಲ್ಲಿ ಬಿಳಿ ಭಾಗನಷ್ಟೇ ಐಸ್ ಕ್ರೀಮ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಆವಾಗ ಐಸ್ ಕ್ರೀಮ್ ತುಂಬ ರುಚಿಯಾಗಿ ಬರುತ್ತೆ ಅಂತಷ್ಟೇ. ಹಾಗೆ ನೀವೇನಾದರೂ ತುಂಬ ದಪ್ಪನಾದ ತೆಂಗಿನಕಾಯಿ ಉಪಯೋಗಿಸೋದಾದರೆ ಅರ್ಧ ಹೋಳಿಗಿನ ಕಡಿಮೆ ಪ್ರಮಾಣದಲ್ಲಿ ತೆಂಗಿನಕಾಯಿ ಉಪಯೋಗಿಸ್ಕೊಳ್ಳಿ. ಮೀಡಿಯಂ ಸೈಜ್ ಅಥವಾ ಸಣ್ಣದಾದ ತೆಂಗಿನಕಾಯಿ ಉಪಯೋಗಿಸೋದಾದರಷ್ಟೇ ಅರ್ಧ ಹೋಳಷ್ಟು ತೆಂಗಿನಕಾಯಿ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ, ತೆಂಗಿನಕಾಯಿನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕ್ಲೀನ್ ಮಾಡಿರುವಂಥ ತೆಂಗಿನಕಾಯಿನ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಆವಾಗ ನೀಟಾಗಿ ತೆಂಗಿನಕಾಯಿ ಇರುತ್ತೆ ಅಂತಷ್ಟೇ. ಈಗ ತೆಳುವಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ತೆಳುವಾಗಿ ಹೆಚ್ಚೋದ್ರಿಂದ ತೆಂಗಿನಕಾಯಿ ಎಲ್ಲ ಬೇಗ ನುಣ್ಣಗಾಗುತ್ತೆ ಮತ್ತು ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಇದೇ ರೀತಿ ಉಳಿದಿರುವಂಥ ತೆಂಗಿನಕಾಯಿ ಪೀಸಸ್ಗಳನ್ನು ಕೂಡ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ, ತೆಳುವಾಗಿ ಹೆಚ್ಚಿರುವಂಥ ಈ ತೆಂಗಿನಕಾಯಿ ಪೀಸಸ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಆವಾಗ ಬೇಗ ನುಣ್ಣಗಾಗತ್ತೆ ಅಂತಷ್ಟೇ. ಇದಕ್ಕೀಗ ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೊಳ್ಳಿ. ಈಗ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ತೆಂಗಿನಕಾಯಿ ಪೀಸಸ್ ಎಲ್ಲ ನುಣ್ಣಗಾಗಬೇಕು, ಅಲ್ಲಿವರೆಗೂ ರುಬ್ಬಿಟ್ಕೊಂಡ್ರೆ ಸಾಕಾಗತ್ತೆ. ಇದನ್ನೀಗ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಮತ್ತೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ತಣ್ಣಗಿರುವಂಥ ಹಾಲಿಗೆ ಪುಡಿ ಮಾಡಿರುವಂಥ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಹಾಲು ಒಡೆಯೋದಿಲ್ಲ ಅಂತಷ್ಟೇ. ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಉಪಯೋಗಿಸಬಹುದು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಂತರ 4 ಟೇಬಲ್ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಬೇಕಿದ್ರೆ ಉಪಯೋಗಿಸಿ ಐಸ್ ಕ್ರೀಮ್ ಇನ್ನೂ ರುಚಿಯಾಗಿರುತ್ತೆ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೀವಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಕೂಡ ಉಪಯೋಗಿಸಬಹುದು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಒಡ್ಕೊಳ್ಳುತ್ತೆ. ಹಾಗೆ ಬೆಲ್ಲದಲ್ಲಿ ಧೂಳಿನಂಶ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಒಂದ್ಸರಿ ಜರಡಿ ಮಾಡಿಟ್ಕೊಂಡ್ರೆ ಸಾಕು. ಈಗ ಈ ಜರಡಿ ಮಾಡಿರುವಂಥ ಮಿಶ್ರಣಕ್ಕೆ ಮೊದಲೇ ರುಬ್ಬಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಸಣ್ಣ ತೆಂಗಿನಕಾಯಿ ಆದರೆ ಅರ್ಧ ಹೋಳಿ ತೆಂಗಿನಕಾಯಿ ಉಪಯೋಗಿಸಿದ್ರೆ ಸಾಕು. ತುಂಬ ದಪ್ಪನಾದ ತೆಂಗಿನಕಾಯಿ ಆದರೆ ಅರ್ಧ ಹೋಳಿಗಿನ ಕಡಿಮೆ ಪ್ರಮಾಣದಲ್ಲಿ ತೆಂಗಿನಕಾಯಿ ಉಪಯೋಗಿಸ್ಕೊಳ್ಳಿ. ಆವಾಗ ಐಸ್ ಕ್ರೀಮ್ ಕೂಡ ನೀಟಾಗಿ ಬರುತ್ತೆ ಅಂತಷ್ಟೇ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಐಸ್ ಕ್ರೀಮ್ ಮಿಶ್ರಣ ರೆಡಿಯಾಗಿದೆ. ಇದನ್ನು ಬೇಯಿಸುವ ಅವಶ್ಯಕತೆ ಇಲ್ಲ. ತಕ್ಷಣವೇ ಈ ರೀತಿ ಐಸ್ ಕ್ರೀಮ್ ಮೌಲ್ಡ್ಗೆ ಹಾಕೋಬಹುದು. ಹಾಗೆ ಮನೆಯಲ್ಲಿ ಈ ರೀತಿ ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂದರೆ ತೊಂದರೆ ಇಲ್ಲ. ನೀವು ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣದಾದ ಸ್ಟೀಲ್ ಗ್ಲಾಸ್ ಇಟ್ಟಿರ್ತೀರಲ್ಲ, ಆ ಗ್ಲಾಸ್ನಲ್ಲಿ ಕೂಡ ಐಸ್ ಕ್ರೀಮ್ ಮಾಡ್ಕೋಬಹುದು. ಈಗ ಅಲ್ಯೂಮಿನಿಯಂ ಫಾಯ್ಲಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಲ್ಯೂಮಿನಿಯಂ ಫಾಯ್ಲ್ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕವರ್ ಮಾಡಿಕೊಂಡು ರಬ್ಬರ್ ಹಾಕ್ಕೊಳ್ಳಿ ಅಷ್ಟೇ. ಈಗ ಮಧ್ಯ ಭಾಗಕ್ಕೆ ಸಣ್ಣದಾಗಿ ತೂತ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಸ್ಟಿಕ್ ಇಲ್ಲ ಅಂತಂದರೆ ಸಣ್ಣದಾದ ಕಡ್ಡಿ ಉಪಯೋಗಿಸಬಹುದು ಅಥವಾ ಸ್ಟೀಲ್ ಸ್ಪೂನ್ ಕೂಡ ಉಪಯೋಗಿಸಬಹುದು. ಈಗ 8 ರಿಂದ 10 ಗಂಟೆ ಕಾಲ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. 8 ಗಂಟೆ ಆದ ನಂತರ ಅಷ್ಟೇ ಫ್ರೀಸರಿಂದ ತೆಗೆದಿಟ್ಕೊಳ್ಳಿ. ನಂತರ ನಿಧಾನಕ್ಕೆ ಐಸ್ ಕ್ರೀಮ್ ಮೌಲ್ಡ್ನ ತಣ್ಣೀರಿನಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿಟ್ಕೊಳ್ಳಿ. ನಂತರ ಐಸ್ ಕ್ರೀಮ್ನ ತೆಗೆದಿಟ್ಕೊಳ್ಳಿ. ಆವಾಗ ಬೇಗ ಐಸ್ ಕ್ರೀಮ್ನ ತೆಗೆದಿಟ್ಕೋಬಹುದು ಅಂತಷ್ಟೇ. ಇದೇ ರೀತಿ ಮತ್ತೊಂದು ಐಸ್ ಕ್ರೀಮ್ ಮೌಲ್ಡ್ನು ಕೂಡ ಈ ರೀತಿ ತಣ್ಣೀರಿನಲ್ಲಿ ಡಿಪ್ ಮಾಡಿಟ್ಕೊಂಡಿದ್ದೀನಿ. 2 ರಿಂದ 3 ಬಾರಿ ಡಿಪ್ ಮಾಡಿಟ್ಕೊಂಡ್ರೆ ಸಾಕು. ತುಂಬ ಸಮಯ ಹಾಗೆ ಬಿಡಬೇಡಿ. ನಂತರ ತಕ್ಷಣವೇ ಐಸ್ ಕ್ರೀಮ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಕ್ರೀಮ್ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ರೂ ಕೂಡ ಐಸ್ ಕ್ರೀಮ್ ತುಂಬ ರುಚಿಯಾಗಿರುತ್ತೆ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಬೆಲ್ಲದಲ್ಲಿ ಯಾವ ರೀತಿ ಐಸ್ ಕ್ರೀಮ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.